ಹಾಡ ಹಗಲೇ ಬ್ಯಾಂಕ್ನಲ್ಲಿ ಹಣ ಲೂಟಿಗೆ ಬಂದ ದರೋಡೆಕೋರರು ಸೆಕ್ಯೂರಿಟಿ ಗಾರ್ಡ್ ಕೈ ಕತ್ತರಿಸಿ ಹಾಕಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸೆಕ್ಯೂರಿಟಿ ಗಾರ್ಡ್ ಚಂದ್ರಮೂರ್ತಿ ಕೈ ಕಳೆದುಕೊಂಡವರು. ಬೈಕ್ನಲ್ಲಿ ಬಂದ ಮೂವರು ದುಷ್ಕರ್ಮಿಗಳು ಮಚ್ಚು ಲಾಂಗ್ನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಚಂದ್ರಾಲೇಔಟ್ ಪೊಲೀಸ್ ವ್ಯಾಪ್ತಿಯ ಭೈರವೇಶ್ವರ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹಣ ನೀಡಲು ಕೇಂದ್ರ ಕಚೇರಿಯ ಸಿಬ್ಬಂದಿ ಬಂದಿದ್ದರು. ಹಣ ಜಮೆ ಮಾಡಿ ವಾಪಸ್ಸಾಗುತ್ತಿದ್ದ ವೇಳೆ ಬ್ಯಾಂಕ್ ಪ್ರವೇಶಿಸಿದ ದುಷ್ಕರ್ಮಿಗಳು ಹೊರಗೆ ನಿಂತಿದ್ದ ಗಾರ್ಡ್ ಚಂದ್ರಮೂರ್ತಿ ಮೇಲೆ ಲಾಂಗ್ನಿಂದ ಏಕಾಏಕಿ ಹಲ್ಲೆ ನಡೆಸಿದರು. ಇದನ್ನು ತಡೆಯಲು ಬಂದ ಬ್ಯಾಂಕ್ ಸಿಬ್ಬಂದಿ ಕೃಷ್ಣಮೂರ್ತಿ ಅನ್ನೋರ ಮೇಲೂ ಹಲ್ಲೆ ನಡೆಸಿದರು. ತಕ್ಷಣವೇ ಸಿಬ್ಬಂದಿಗಳ ಕೂಗಾಟದಿಂದ ಬೆದರಿದ ದುಷ್ಕರ್ಮಿಗಳು ಬೈಕ್ ಏರಿ ಪರಾರಿಯಾದರು ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಕೃಷ್ಣಮೂರ್ತಿ ಮತ್ತು ಚಂದ್ರಮೂರ್ತಿಯ ಎರಡೂ ಕೈಗಳಿಗೆ ಬಲವಾದ ಪೆಟ್ಟು ಬಿದ್ದಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎರಡೂ ಕೈಗೆ ಮಚ್ಚಿನಿಂದ ಹೊಡೆದಿದ್ದಾರೆ. ಮಾಂಸ ನರ ಮೂಳೆಗೆಲ್ಲ ಏಟಾಗಿದೆ. ಕೈ ಕತ್ತರಿಸಿ ಹೋಗಿಲ್ಲ, ಆದ್ರೆ ತೀವ್ರ ಸ್ವರೂಪದ ಗಾಯ ಆಗಿದೆ. ಇಬ್ರಿಗೂ ಆಗಿದೆ, ಇಬ್ರಿಗೂ ಭಾರಿ ರಕ್ತಸ್ರಾವ ಆಗಿದೆ. ನಾನು ನೋಡಿದಾಗ ಅವ್ನು ಇಲ್ಲಿ ಬಂದು ಸೀದಾ ಒಳಗ್ ಬಂದ, ಅಲ್ಲಿ ಮಚ್ಚ ಬ್ಯಾಗಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದ. ಬಂದವನು ಅವನಿಗೆ ಇವನಿಗೆ ಹೊಡೆದ ಫಸ್ಟ್, ಅವರಿಗೆ ಸೆಕ್ಯೂರಿಟಿ ಇರ್ತಾನೆ ಹೊರಗಡೆ ನೋಡಿದೆ, ಅವನಿಗೆ ಫಸ್ಟ್ ಕೈ ಹೊಡೆದಿದ್ದಾನೆ ಅವ್ನು ಗನ್ ತೆಗಿಬಾರ್ದು ಅಂತ. ಆಮೇಲೆ ಬಂದು ಅವನು ಗಂತ ಎತ್ಕೊಂಡಲ್ಲ, ಎತ್ಕೊಳಕ್ಕೆ ಅಂತ ಬಂದಲ್ಲ ಅವನು. ಅವಾಗ ಹೊಡೆದ ಕೂಡ ಇವನು ತಳಗ ಡಬ್ಬ ಹಿಡ್ಕೊಂಡು ಹೋಗ್ತಾ ಇದ್ರಲ್ಲ, ಖಾಲಿ ಡಬ್ಬ ಹಿಡ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಹಿಡ್ಕೊಂಡು ಅವ್ರಿಗೆ ಹೊಡೆದ ಮಚ್ಚಲ್ಲಿ. ಅವ್ರು ತಳಗ ಬಿದ್ರು, ನಾನು ತಳಗ ಅಲ್ಲಿ ನೋಡ್ತಾ ಇದೀನಿ, ನನ್ನ ತಿರುಗಿ ನೋಡೋಷ್ಟೊತ್ತಿಗೆ ತಳಗಿಳ್ದ ಹಿಡಿದು ಓಡ್ದ ತಳಗಡೆ. ಸಿಲಿಕಾನ್ ಸಿಟಿಯ ಪೊಲೀಸರು ಎಷ್ಟೇ ಹದ್ದಿನ ಕಣ್ಣಿಟ್ಟರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳತನ ದರೋಡೆಗಳು ನಡೀತಾನೆ ಇರುತ್ತೆ. ಇಂದು ಹಾಡ ಹಗಲೇ ಬ್ಯಾಂಕ್ನಲ್ಲಿ ಹಣ ಲೂಟಿಗೆ ಬಂದಂತಹ ದರೋಡೆಕೋರರು ಸೆಕ್ಯೂರಿಟಿ ಗಾರ್ಡ್ನ ಕೈಯನ್ನ ಕತ್ತರಿಸಿ ಹಾಕಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಸಾಗರಿಂದ. ಅರವಿಂದ್, ಎಷ್ಟೊತ್ತಿಗೆ ನಡೆದಿದ್ದು, ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ? ಸುಮಾರು 11:30 ವೇಳೆಯಲ್ಲಿ ಭೈರವೇಶ್ವರ ನಗರದ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಇದೆ, ಆ ಬ್ರಾಂಚ್ ಆಫೀಸಿಗೆ ರಾಜಾಜಿನಗರದ ಇಂಡಸ್ಟ್ರಿಯಲ್ ಏರಿಯಾದಿಂದ ಒಂದು ಕ್ಯಾಶ್ ಅನ್ನ ತಗೊಂಡು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ವಾಡಿಕೆ. ಆ ಹಿನ್ನೆಲೆಯಲ್ಲಿ ಬ್ಯಾಂಕ್ ಅಲ್ಲಿ ಇವತ್ತು ದುಡ್ಡು ಕೊಡೋದಕ್ಕೋಸ್ಕರ ಈ ಒಂದು 5 ಜನರ ಒಂದು ಟೀಮ್ ಬಂದಿತ್ತು, SBI ಟೀಮು. ಅದರಲ್ಲಿ ಚಂದ್ರಮೂರ್ತಿ ಮತ್ತೆ ಕೃಷ್ಣಮೂರ್ತಿ ಅಂತಕ್ಕಂಥವ್ರು, ಅವರು ಸೇರಿದ ಹಾಗೆ ಚಾಲಕ ಸೇರಿದ ಹಾಗೆ 5 ಜನರಿದ್ರು. ಸೊ ಚಂದ್ರಮೂರ್ತಿ ಕೃಷ್ಣಮೂರ್ತಿ ಒಳಗಡೆ ಹೋಗಿ ಕ್ಯಾಶ್ ಅನ್ನ ಕೊಟ್ಟು ವಾಪಸ್ ಹೋಗ್ತಾ ಇರತಕ್ಕಂಥ ವೇಳೆಯಲ್ಲಿ ಬ್ಯಾಗ್ ಅಲ್ಲಿ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಬಂದಿರತಕ್ಕಂಥ ಇಬ್ಬರು ವ್ಯಕ್ತಿಗಳು ಒಬ್ಬ ಚಂದ್ರಮೂರ್ತಿ ಮೇಲೆ ಮತ್ತೊಬ್ಬ ಕೃಷ್ಣಮೂರ್ತಿ ಮೇಲೆ ಮಚ್ಚಿನಿಂದ ಹೊಡಿತಾರೆ ಕೈ ಮೇಲೆ. ಬಹುಶಃ ಕಾರಣ ಏನು ಅಂದ್ರೆ ಅವ್ರು ಭಯಪಟ್ಟು ಅಲ್ಲಿಂದ ಓಡೋಗ್ಬೇಕು, ಅಥವಾ ಇವರು ಆ ತರ ಭಯಪಟ್ಟ ನಂತರದಲ್ಲಿ ಕ್ಯಾಶ್ ಅನ್ನ ದೋಚುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಈ ರೀತಿ ಮಾಡಿರಬಹುದಾದ ಮೊದಲ ಸಂಚು ಅಂತ ಹೇಳ್ಬಹುದು. ನಂತರದಲ್ಲಿ ಏನಪ್ಪಾ ಅಂದ್ರೆ ಒಂದು ಗಮನಿಸಬಹುದಾದ ಅಂಶ ಅಂದ್ರೆ, ಸೊ ಇವರು ದಿನನಿತ್ಯವೂ ಕೂಡ ಬ್ಯಾಂಕಿಂದ ಹಣವನ್ನ ತಗೊಂಡೋಗ್ತಕ್ಕಂತ ವಾಡಿಕೆ ಇತ್ತು, ಆದ್ರೆ ಇವತ್ತಿನ ದಿನದಲ್ಲಿ ಅವರು ಕ್ಯಾಶ್ ಅನ್ನ ಕೊಟ್ಟು ಹೋಗ್ತಾ ಇದ್ರು ಅಂತಕ್ಕಂಥದ್ದು ಪೊಲೀಸರು ತಿಳಿಸಿರ್ತಕ್ಕಂತ ಮಾಹಿತಿ ಇದೆ. ಸೊ ಹೀಗಾಗಿ ಇವರು ಕ್ಯಾಶ್ ಏನು ದುಡ್ಡಿನ ಬ್ಯಾಗ್ ಏನಿದೆ ಆ ಕ್ಯಾಶ್ ಕೊಟ್ಟು ವಾಪಸ್ ಹೋಗ್ತಾ ಇರತಕ್ಕಂತ ಖಾಲಿ ಡಬ್ಬವನ್ನ ತಗೊಂಡೋಗ್ತಾ ಇರತಕ್ಕಂಥ ವೇಳೆಯಲ್ಲಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಏನು ಭೈರವೇಶ್ವರ ನಗರದ ಈ SBI ಬ್ಯಾಂಕ್ ಏನಿದೆ, ಆ ಬ್ಯಾಂಕಿನ ಪಕ್ಕದಲ್ಲಿಯೇ ಧನುಷ್ ಅಂತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆ ಇದೆ. ಸೊ ಈ ಗಾಯಾಳುಗಳನ್ನ ತತ್ಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಆಮೇಲೆ ಅವರು ಅಲ್ಲಿಂದ ಬೇರೆ ಒಂದು ಖಾಸಗಿ ಆಸ್ಪತ್ರೆ ಸೇರಿಸಿದ್ದಾರೆ. ಈ ಆಸ್ಪತ್ರೆಯ ಇರ್ತಕ್ಕಂತ ಇಳಿಜಾರಿನಲ್ಲಿ ಅಲ್ಲಿ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ನಿಂತ್ಕೊಂಡಿರುವಂತಕ್ಕಂಥದ್ದು ಇವಾಗ ಪರಿಸರ ತನಿಖೆಯಿಂದ ಗೊತ್ತಾಗಿದೆ. ಸೊ ಆ ಇಬ್ಬರು ಯುವಕರು ಬಹಳ ದೃಢತಿ ಇರ್ತಕ್ಕಂಥ ಯುವಕರು ಅಲ್ಲಿದ್ರು. ಸೊ ಇವರಿಬ್ರು ಏನು ಈ ಬ್ಯಾಂಕಿನ ಸಮೀಪದಲ್ಲೇ ಏನು ದುಡ್ಡು ಇರ್ತಕ್ಕಂಥ ವಾಹನ ಏನಿತ್ತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟ ವಾಹನ ಏನಿತ್ತು, ಆ ವಾಹನದಲ್ಲಿ ಮತ್ತಷ್ಟು ಹಣ ಇತ್ತು, ಸೊ ಆ ಹಣವನ್ನ ದೋಚಲಿಕ್ಕೆ ಅವರು ಪ್ರಯತ್ನ ಮಾಡುವಂತ ಸಾಧ್ಯತೆಗಳು ಇತ್ತು ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಏನು ಈ ಧನುಷ್ ಆಸ್ಪತ್ರೆಯ ಒಂದು ಇಳಿಜಾರು ಭಾಗ ಏನಿತ್ತು, ಆ ಭಾಗದಲ್ಲಿ ಅವರು ಈ ಇಬ್ಬರು ಮತ್ತೆ ಇನ್ನಿಬ್ಬರು ಏನು ಲಾಂಗು ಮಚ್ಚುಗಳಿಂದ ಅಸಾಲ್ಟ್ ಮಾಡಿದ್ರು, ಅವರು 4 ಜನನು ಕೂಡ ಆ ಒಂದು ಏರಿಯಾದಿಂದ ಪರಾರಿಯಾಗಿದ್ದಾರೆ ಅಂತಕ್ಕಂಥದ್ದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಅವರ ಒಂದು ಏನು ಈ ಸ್ಥಳೀಯರು ಹೇಳೋ ಹಾಗೆ ಸುಮಾರು 11:30 ಏನು ಈ ಘಟನೆ ನಡೀತು, ಅವರು ಲಾಂಗು ಮಚ್ಚುಗಳನ್ನ ತೋರಿಸಿ ಹೊಡೆದು ಇರ್ತಕ್ಕಂಥ ವೇಳೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಪ್ರತ್ಯಕ್ಷದರ್ಶಿಯವರೊಬ್ರು ಅವ್ರನ್ನ ಹಿಡಿಯಕ್ಕುವಂತ ಪ್ರಯತ್ನ ಮಾಡಿಲ್ಲ. ಯಾಕೆಂದ್ರೆ ಅವರು ಪ್ರಪ್ರಥಮವಾಗಿ ನಾನು ನೋಡಿದ್ದೆ ರಕ್ತ ಫಸ್ಟ್ ಮತ್ತೆ ಲಾಂಗು ಮಚ್ಚುಗಳನ್ನ ನೋಡಿದಾಗ ನನಗೆ ಬಹಳ ಭಯ ಆಯ್ತು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ರು.
ಆನಂತರ ಏನು ಈ ಧನುಷ್ ಆಸ್ಪತ್ರೆಯ ಮಾರ್ಗದಲ್ಲಿ ಓಡ್ ಹೋಗ್ತಾರೆ, ಅಲ್ಲೂ ಕೂಡ ಎಲ್ಲಿ ಜನ ಅವ್ರನ್ನ ಹಿಡಿಯುವಂತ ಪ್ರಯತ್ನ ಮಾಡ್ಲಿಕ್ಕೆ ಹಿಡಿಬೇಕೋ ಬೇಡ ಅಂತಕ್ಕಂತ ಪ್ರಯತ್ನದಲ್ಲಿ ಇದ್ದಾಗ ಅವರಿಗೂ ಕೂಡ ಲಾಂಗೋಮಚನ ತೋರಿಸಿ ಭಯ ಪಡಿಸಿ ಅಲ್ಲಿಂದ ಪರಾರಿ ಆಗಿದ್ದಾರೆ. ಇದ ನಂತರದಲ್ಲಿ ಇಲ್ಲಿ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ ಅಲ್ಲಿ ನಿತ್ಯವೂ ಕೂಡ ಪೊಲೀಸರು ವಾಚ್ ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಒಬ್ರು ಕಾನ್ಸ್ಟೇಬಲ್ ಏನಿದ್ರು ಅವರು ಕೂಡ ಶಿವಸ್ವಾಮಿ ಅಂತ ಅವರು ಕೂಡ ಒಂದು ಒಂದು ನಿಮಿಷ ಏನೋ ಕೆಳಗಡೆ ಇಳಿದು ಹೊರಗಡೆ ಬರೋಷ್ಟರಲ್ಲಿ ಈ ಒಂದು ಘಟನೆ ನಡೆದಿದೆ. ಬಹುಶಃ ಏನು ಈ ದುಷ್ಕರ್ಮಿಗಳಿದ್ದಾರೆ ಹಣ ಬರೋದು ಹೋಗೋದು ಅಂತಕ್ಕಂಥದ್ದು ಮತ್ತು ಪೊಲೀಸರು ಇಲ್ಲೇ ಇರ್ತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ಈ ಕೃತ್ಯವನ್ನ ಎಸಗಿದ್ದಾರೆ. ಬಹುಶಃ ಅವರು ಈ ವೆಹಿಕಲ್ ಅಲ್ಲಿ ಇರ್ತಕ್ಕಂಥ ಹಣವನ್ನ ದೋಚುವ ಪ್ರಯತ್ನ ಮಾಡುವಂತ ಸಾಧ್ಯತೆಗಳಿತ್ತು. ಆದ್ರೆ ಇಲ್ಲಿ ಏನು ಭೈರವೇಶ್ವರ ನಗರ ಏನಿದೆ ಸೊ ಇಲ್ಲಿ ವಾಹನ ಮತ್ತೆ ಜನಸಂಚಾರ ಬಹಳ ದಟ್ಟಣೆಯಿಂದ ಕೂಡಿರ್ತಕ್ಕಂಥದ್ದಾದ್ರಿಂದ ಬಹುಶಃ ಇದಕ್ಕೆ ಆಸ್ಪದ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ಕಂಡು ಬರ್ತದೆ ಶ್ವೇತಾ. ಓಕೆ, ಖಚಿತ ಮಾಹಿತಿಯನ್ನ ಆಧರಿಸಿನೇ ಇವರು ದರೋಡೆ ಮಾಡೋದಕ್ಕೆ ಬಂದಿದ್ದಾರೆ. ಆದ್ರೆ ಹಣ ಲೂಟಿ ಮಾಡೋದ್ರಲ್ಲಿ ಮಾತ್ರ ವಿಫಲವಾಗಿದ್ದಾರೆ, ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ಅನುಸರಿಸಿದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಅಲ್ಲಿ ಪೊಲೀಸರು ಇರ್ತಾರೆ, ಕಾನ್ಸ್ಟೇಬಲ್ ಆಚೆ ಹೋದಂತಹ ಸಮಯ ನೋಡಿ ಇವರು ಅಟ್ಯಾಕ್ ಮಾಡಿದ್ದಾರೆ. ಪೊಲೀಸರು ಏನ್ ಹೇಳ್ತಾರೆ, ಅನುಭವಿ ಕಳ್ಳರ ಹಾಗೇನೆ ಕಾಣಿಸ್ತಾರೆ ಇವರು ಕೂಡ, ಏನ್ ಹೇಳ್ತಾರೆ ಪೊಲೀಸರು ಇದ್ರ ಬಗ್ಗೆ? ಇವರು ಯಾರು ಏನು ಎತ್ತಕ್ಕಂಥದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಏನು ಇವತ್ತು ಆ ಧನುಷ್ ಆಸ್ಪತ್ರೆ ಇಳಿಜಾರಿನಲ್ಲಿ ಓಡ್ ಹೋದ್ರು ಆ ಬೈಕ್ ಅಲ್ಲಿ, ಇಬ್ರು ಇಲ್ಲಿಂದ ಓಡ್ ಹೋದ್ರು, ಅಲ್ಲಿ ಬೈಕ್ ಹತ್ಕೊಂಡ್ರು ಮತ್ತೆ 4 ಜನ ಏನ್ ಹೋದ್ರು ಪರಾರಿ ಆದ್ರು. ಸೊ ಅವರ ಒಂದು ಅವರ ವ್ಯಕ್ತಿತ್ವ ಚಿತ್ರಗಳನ್ನ ಅಲ್ಲಿರ್ತಕ್ಕಂಥ ಸ್ಥಳೀಯರು ನೋಡಿರ್ತಕ್ಕಂಥವ್ರ ಬಗ್ಗೆ ಅವ್ರನ್ನ ನೋಡ್ಬಿಟ್ಟು ಒಂದು ರೇಖಾಚಿತ್ರವನ್ನ ಈಗ ಪೊಲೀಸರು ತಯಾರು ಮಾಡುವಂತ ಸಿದ್ಧತೆಯಲ್ಲಿದ್ದಾರೆ. ಅವರು ಏನೋ ಎಂಒ ಕ್ರಿಮಿನಲ್ ಇದಾರೋ ಏನೋ ಎತ್ತ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ. ಮತ್ತೆ ಪ್ರತ್ಯಕ್ಷ ದರ್ಶಿಗಳು ಯಾರ್ಯಾರು ನೋಡಿದ್ರು ಅವರಿಂದನೂ ಕೂಡ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಈಗ ಕೆಲವು ಈಗ ಬೆಂಗಳೂರು ಪಶ್ಚಿಮ ವಿಭಾಗದ ಇಡೀ ಪೊಲೀಸರ ತಂಡನೇ ಕೂಡ ಈ ಜಾಗದಲ್ಲಿ ಈಗ ಬೇರು ಬಿಟ್ಟಿದೆ. ಸೊ ಈಗ ಕೆಲವು ಮಾಹಿತಿಗಳನ್ನ ಆಧರಿಸಿ ಈಗ ಅವರು ತನಿಖೆ ಕೈಗೊಂಡಿದ್ದಾರೆ ಶ್ವೇತಾ. ಹಾಡಾಗಲೇ ಇಂತಹ ಒಂದು ದುಷ್ಕೃತ್ಯನ ನಡೆಸಿರೋದು ನಿಜವಾಗ್ಲೂ ಬೆಂಗಳೂರಿನಲ್ಲಿ ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಬ್ಯಾಂಕ್ಗಳಿಗೆ ಯಾವ ರೀತಿ ಭದ್ರತೆಯನ್ನ ಒದಗಿಸ್ತೀವಿ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳಿದ್ರೆ ಹೇಗೆ ಪೊಲೀಸರು ಈ ಸಂದರ್ಭದಲ್ಲಿ? ಇಲ್ಲಿ ಏನು ಸೆಕ್ಯೂರಿಟಿ ಗಾರ್ಡ್ ಇದ್ದ ಇಲ್ಲೂ ಇದ್ರು, ಆಮೇಲೆ ಈ ಆಸ್ಪತ್ರೆಗೆ ಈ ಕಟ್ಟಡ ಏನಿದೆ ಆ ಕಟ್ಟಡಕ್ಕೆ ಹೊಂದ್ಕೊಂಡಿರೋ ಹಾಗೆ ಆಸ್ಪತ್ರೆಯ ಮುಂಭಾಗ ಮತ್ತೆ ಹಿಂಭಾಗ ಎರಡು ಕಡೆನೂ ಈ ಮುಂಭಾಗದಲ್ಲಿ ಬ್ಯಾಂಕಿನ ಮುಂಭಾಗದಲ್ಲಿ ಆಸ್ಪತ್ರೆಯ ಸೆಕ್ಯೂರಿಟಿ ಗಾರ್ಡ್ ಇದ್ರು. ಸೊ ಅವರು ಕೂಡ ಬಹಳ ಆಶ್ಚರ್ಯ ಆಯ್ತು, ಯಾಕೆಂತಂದ್ರೆ ಅವರು ಭಯ ಪಟ್ಬಿಟ್ರು. ಸೊ ಇಲ್ಲಿ ಏನಂದ್ರೆ ಈಗ ಇಲ್ಲಿ ಬ್ಯಾಂಕಿನಲ್ಲಿ ಮತ್ತೆ ಹಣ ತರ್ತಕ್ಕಂತ ಗಾಡಿಯಲ್ಲಿ ಇಬ್ರು ಗಾರ್ಡ್ಗಳು ಇದ್ರೂ ಕೂಡ ಈ ರೀತಿಯ ಒಂದು ಘಟನೆ ನಡೆದಿದೆ. ಒಂದು ಮತ್ತೊಂದು ಏನಪ್ಪ ಅಂತಂದ್ರೆ ಏನು ಇವರು ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ಅವ್ರು ಇಟ್ಕೊಂಡಿರ್ತಕ್ಕಂತ ವೆಪನ್ ಏನಿರುತ್ತೆ ಆ ಬಂದೂಕ ಏನಿರುತ್ತೆ ಅದು ಲೋಡ್ ಮಾಡಿರಲಿಲ್ಲ ಅವರು ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಅಂದ್ರೆ ಲೋಡ್ ಮಾಡಿದ್ರು ಕೂಡ ಇವರು ಪ್ರಪ್ರಥಮವಾಗಿ ದುಷ್ಕರ್ಮಿಗಳು ಅವ್ರ ಮೇಲೆ ಆ ರೀತಿಯ ಬಂದೂಕನ್ನ ಪ್ರಯೋಗ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರ ಮೇಲೆ ಆತರ ಒಂದು ಮಚ್ಚಿನ ಪ್ರಯೋಗ ನಡೆಸಿದ್ದಾರೆ. ಸೊ ನಂತರದಲ್ಲಿ ಅವನು ಆ ಬಂದೂಕನ್ನ ಹಿಡಿದು ಹೊಡೆಯುವಂತ ಪ್ರಯತ್ನ ಮಾಡಕ್ ಆಗ್ಲಿಲ್ಲ. ಸೊ ಇದೆಲ್ಲ ಒಟ್ಟಾರೆ ಬಹಳ ಗಮನಿಸಬಹುದಾದ ಅಂಶಗಳು ಅಂತ ಹೇಳ್ಬೋದು ಅಷ್ಟೇ. ಓಕೆ, ಅಲ್ಲಿರುವಂತಹ ಸ್ಥಳೀಯರು ಏನ್ ಹೇಳ್ತಾರೆ, ಯಾಕಂದ್ರೆ ಅವ್ರು ನೋಡಿದ್ದಾರೆ ಕಣ್ಣಾರೆ ಆ ಕಳ್ಳರನ್ನ ದರೋಡೆಕೋರರನ್ನ, ಸ್ಥಳೀಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಯಾವ ರೀತಿ ಭಯ ವ್ಯಕ್ತಪಡಿಸಿದ್ರು? ಶ್ವೇತಾ, ಈಗಾಗಲೇ ಹೇಳಿರೋ ಹಾಗೆ ಏನು ಜನ ಬಹಳ ಭಯ ಪಟ್ರು. ಈಗ ಬೆಂಗಳೂರಿನಲ್ಲಿ ಬಹಳ ಒಂದು ಗಮನಿಸಬಹುದಾದ ಅಂಶ ಅಂತಂದ್ರೆ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿಗಳೊಡನೆ ಯಾರು ಕೂಡ ಅವ್ರನ್ನ ತಡೆಯುವಂತ ಪ್ರಯತ್ನ ಆಗ್ಲಿ ಬಿಡಿಸುವಂತ ಪ್ರಯತ್ನ ಆಗ್ಲಿ ಮಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ತಮ್ಮ ಪ್ರಾಣಕ್ಕೆ ಆಪತ್ತು ಬರಬಹುದಾದ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥದ್ದು. ಆದ್ರೂ ಕೂಡ ಏನು ಇವತ್ತು ಈ ಘಟನೆ ನಡೀತು, ಅಲ್ಲಿ ಕೆಲವರು ಸ್ವಲ್ಪ ಹೆಜ್ಜೆ ಮುಂದೆ ಹಿಂದೆ ಹಾಕಿ ಅವ್ರನ್ನ ಹಿಡಿಯುವಂತ ಪ್ರಯತ್ನದಲ್ಲಿ ನಿಂತಿದ್ರು. ಆದ್ರೆ ಅವರು ಲಾಂಗು ಮಚ್ಚಿ ಇಟ್ಕೊಂಡು ಹೆದರಿಸಿ ಭಯ ಪಡಿಸಿ ಅಲ್ಲಿಂದ ಪರಾರಿ ಆಗಿದ್ದಾರೆ ಶ್ವೇತಾ. ಓಕೆ, ಧನ್ಯವಾದಗಳು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.